ವ್ಯಕ್ತಿ ವಿಶ್ವ ವಿಶೇಷ ಸರಣಿಯ ನಾಲ್ಕನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಬಿಹಾರದ ಅಭಿವೃದ್ದಿಯ ಕುರಿತಾಗಿ ಚರ್ಚಿಸೋದಕ್ಕೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪಾಟ್ನಾಗೆ ಒಬ್ಬ ಇಂಜಿನಿಯರ್ನ ಕರೆಸಿಕೊಂಡರು ಅವರನ್ನ ರಾಜಭವನದಲ್ಲಿಯೇ ರಾಜ್ಯದ ಅತಿಥಿಯಾಗಿ ಉಳಿಯೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿದ್ರು ಪಾಟ್ನಾಗೆ ಬಂದಿಳುತ್ತಿದ್ದ ಹಾಗೆ ಇಂಜಿನಿಯರ್ ಅಭಿವೃದ್ಧಿಯ ನೀರಿನಕ್ಷೆ ತಯಾರು ಮಾಡೋದಕ್ಕೆ ಶುರು ಮಾಡಿದರು ಯಾವುದೋ ಕೆಲಸದ ನಿಮಿತ್ತ ಹೊರಹೋಗಿದ್ದ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೆಲವು ದಿನಗಳ ನಂತರ ರಾಜಭವನಕ್ಕೆ ಬಂದರು ಆಗ ನೋಡಿದ್ರೆ ಇಂಜಿನಿಯರ್ ಅಲ್ಲಿರಲಿಲ್ಲ ಎಲ್ಲಿಗೋದ್ರು ಅಂತ ರಾಜಭವನದ ಸಿಬ್ಬಂದಿಯನ್ನ ಅವರು ವಿಚಾರಿಸಿದ್ರು ಅವರು ಬಂದ ದಿನವೇ ನೀವು ಅವರನ್ನ ಬೀಳ್ಕೊಂಡ ತಕ್ಷಣ ರಾಜಭವನದ ಅತಿಥಿಗಳಿಗೆ ಸಂಬಂಧಿಸಿದಂತೆ ಬಿಹಾರ ರಾಜ್ಯದ ಕಾನೂನು ಏನ್ ಹೇಳತ್ತೆ ಅಂತ ವಿಚಾರಿಸಿದ್ರು ಯಾವುದೇ ಅತಿಥಿ ಗರಿಷ್ಠ ಮೂರು ದಿನ ಇಲ್ಲಿರಬಹುದು ಆದರೆ ನಿಮಗೆ ಈ ನಿಯಮ ಅನ್ವಯಿಸೋದಿಲ್ಲ ಅಂತ ನಾವು ಹೇಳಿದ್ವಿ ಅಂತ ರಾಜಭವನದ ಸಿಬ್ಬಂದಿ ಅವರಿಗೆ ವಿವರಿಸಿದರು ಅವರು ಮೂರು ದಿನಗಳ ಕಾಲ ರಾಜಭವನದಲ್ಲಿ ವಾಸ್ತವ್ಯ ಹೂಡಿ ನಂತರ ತಮ್ಮ ಸ್ವಂತ ಖರ್ಚಿನಲ್ಲಿ ಹೋಟೆಲ್ನಲ್ಲಿ ಉಳಿದು ಯೋಜನೆಗಳ ನಕ್ಷೆಯನ್ನು ಪೂರ್ಣಗೊಳಿಸಿದರು ಸರ್ಕಾರದ ಸವಲತ್ತುಗಳನ್ನು ನಿಯಮಕ್ಕಿಂತ ಹೆಚ್ಚು ಪಡೆಯಲು ನಿರಾಕರಿಸಿದ ಆ ಮಹಾನ್ ತಂತ್ರಜ್ಞರೇ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸರ್ಕಾರದ ಸವಲತ್ತುಗಳನ್ನು ಅವಧಿಗೂ ಮೇಲೆ ಉಪಯೋಗಿಸುವ ಇಂದಿನ ನಾಯಕರಿಗೆ ಏನು ಹೇಳೋಣ ಈ ಸಂಗತಿಯನ್ನ ಸಂಗ್ರಹಿಸಿ ಸಂಪಾದಿಸಿದವರು ಖ್ಯಾತ ಅಂಕಣಕಾರರಾದ ಶ್ರೀ ಎನ್ ರಾಮನಾಥ ಅವರು ಇದನ್ನ ನಿರೂಪಣೆ ಮಾಡಿದ್ದು ನಾನು ನಿಮ್ಮ ವಿಜಯ್ ಈ ಸಂಗತಿ ತಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಗ್ರೀನ್ ಸ್ಟೇಜ್ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು